ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದೆ. ಇದರಲ್ಲಿ ಅತ್ಯಂತ ಕುತೂಹಲ ಇರುವಂತಹದ್ದು ಚನ್ನಪಟ್ಟಣ ಕ್ಷೇತ್ರದ ಚುನಾವಣೆ. ಯಾಕೆ ಅಂತ ನಿಮಗೆ ಗೊತ್ತು. ಈ ಹಿಂದೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಅಲ್ಲಿ ಗೆದ್ದಿದ್ರು. ಆನಂತರ ಅವರು ಲೋಕಸಭೆಗೆ ಆಯ್ಕೆಯಾದ ಬಳಿಕ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಕಾರಣದಿಂದಾಗಿಯೇ ಅಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ಬೈ ಎಲೆಕ್ಷನ್ ಬಹಳ ಕುತೂಹಲ ಕೆರಳಿಸಿರೋದು ಯಾಕೆ ಕೇಳಿದ್ರೆ, ಇಲ್ಲಿ ಚುನಾವಣೆಗೆ ಯಾರೇ ನಿಂತ್ಕೊಳ್ಬಹುದು, ಆದರೆ ಇಲ್ಲಿ ಜಿದ್ದಾಜಿದ್ದಿ ಏರ್ಪಡೋದು ಯಾರ ನಡುವೆ? ಒಂದು ಕಡೆ ಕುಮಾರಸ್ವಾಮಿ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್. ಇದು ಇವರಿಬ್ಬರ ನಡುವಿನ ಕಾಳಗ. ಮಿತ್ರರೇ, ನನಗನ್ಸುತ್ತೆ ಕುಮಾರಸ್ವಾಮಿ ಅವರು ಸಣ್ಣದಾಗಿ ಒಂದು ಎಡವಟ್ಟು ಮಾಡಿದ್ದಾರೆ. ಯಾಕೆ ಅಂತಂದರೆ, ಸಿ ಪಿ ಯೋಗೀಶ್ವರ್ ಈಗ ಕಾಂಗ್ರೆಸ್ಸನ್ನು ಜಾಯಿನ್ ಆಗಿದ್ದಾರೆ. ಹೀಗಾಗಿ ಚುನಾವಣಾ ಕಣ ಮತ್ತಷ್ಟು ರಂಗೇರಿದೆ, ಬಹಳ ಕುತೂಹಲ ಕೆರಳಿಸಿದೆ. ಈ ಹಿಂದೆ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ನಡೆದಿತ್ತಲ್ಲ, ಸಿದ್ದರಾಮಯ್ಯನವರು ಜೆ ಡಿ ಎಸ್ಸನ್ನು ಬಿಟ್ಟು ಹೋಗಿ ಕಾಂಗ್ರೆಸ್ಸನ್ನು ಸೇರಿಕೊಂಡಂತಹ ಸಂದರ್ಭದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ಸಿದ್ದರಾಮಯ್ಯನವ್ರನ್ನ ಸೋಲಿಸಲೇಬೇಕು ಅಂತೇಳಿ ಚಾಮುಂಡೇಶ್ವರಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ವು. ಅಂತಿಮವಾಗಿ ಸಿದ್ದರಾಮಯ್ಯನವರು ಕೆಲವೇ ಮತಗಳ ಅಂತರದಿಂದ ಗೆದ್ದಿದ್ದರು. ಅದೇ ರೀತಿಯ ಜಿದ್ದಾಜಿದ್ದಿನ ಪೈಪೋಟಿ ಈ ಬಾರಿ ಚನ್ನಪಟ್ಟಣದಲ್ಲಿ ನಡೀಬಹುದು ಅಂತ ಊಹಿಸಲಾಗ್ತಾ ಇದೆ. ಆ ರೀತಿಯಾಗಿ ಚನ್ನಪಟ್ಟಣದ ಅಖಾಡ ಸಿದ್ಧ ಆಗ್ತಾ ಇದೆ. ಸಿ ಪಿ ಯೋಗೀಶ್ವರ್ ಕಾಂಗ್ರೆಸ್ಸನ್ನು ಜಾಯಿನ್ ಆಗ್ತಿದ್ದಂತೆ ಸಂಪೂರ್ಣ ಚಿತ್ರಣವೇ ಬದಲಾಗಿದೆ. ಡಿ ಕೆ ಶಿವಕುಮಾರ್ ಕೈ ಮೇಲಾಗಿದೆ, ಕುಮಾರಸ್ವಾಮಿ ಈ ಬಾರಿ ಕೈ ಚೆಲ್ಲಿದಂತೆ ಕಂಡು ಬರ್ತಾ ಇದೆ. ಹಾಗಾದರೆ ಮಿತ್ರರೇ, ಸಿ ಪಿ ಯೋಗೀಶ್ವರ್ಗೆ ಅಷ್ಟೊಂದು ತಾಕತ್ತಿದೆಯಾ? ಯಾಕೆ ಸಿ ಪಿ ಯೋಗೀಶ್ವರ್ ಸುತ್ತಲೇ ಚನ್ನಪಟ್ಟಣದ ರಾಜಕೀಯ ಸುತ್ತುತ್ತಾ ಇದೆ? ಡಿ ಕೆ ಶಿವಕುಮಾರ್ ಮತ್ತು ಸಿ ಪಿ ಯೋಗೀಶ್ವರ್ ನಡುವೆ ಅಷ್ಟೆಲ್ಲ ವೈರತ್ವ ಇದ್ದರೂ ಕೂಡ ಈಗ ಡಿ ಕೆ ಶಿವಕುಮಾರ್ ತಲೆಬಾಗಿ ಸಿ ಪಿ ಯೋಗೀಶ್ವರ್ನನ್ನು ಯಾಕೆ ಪಕ್ಷಕ್ಕೆ ಕರೆತಂದಿದ್ದಾರೆ? ಅದರ ಹಿಂದಿನ ಕಾರಣ ಏನು? ಕುಮಾರಸ್ವಾಮಿ ಎಡವಟ್ಟು ಮಾಡಿಕೊಂಡಿದ್ದೆಲ್ಲಿ ಈಗ ಯಾರು ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇದೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀರಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕಳೆದ ಕೆಲ ದಿನಗಳಿಂದ ನೀವು ನೋಡ್ತಾ ಇದ್ರಿ, ಕಳೆದ ಕೆಲ ದಿನಗಳೇನು, ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸಿ ಪಿ ಯೋಗೀಶ್ವರ್ ತುಂಬ ಆಕ್ಟಿವ್ ಆಗಿದ್ರು, ಅವರೊಂದು ನಿರೀಕ್ಷೆ ಇಟ್ಕೊಂಡಿದ್ರು. ನೀವು ಕಳೆದ ಲೋಕಸಭಾ ಚುನಾವಣೆಯನ್ನೇ ಗಮನಿಸಿ, ಸಿ ಪಿ ಯೋಗೀಶ್ವರ್ ಯಾವ ರೀತಿಯಾಗಿ ಓಡಾಡ್ತಾ ಇದ್ರು ಅಂತ. ಮೊದಲನೇದಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥರನ್ನು ಅಭ್ಯರ್ಥಿ ಮಾಡಬೇಕು ಅಂತ ಓಡಾಡಿದ್ದೆ ಒಂದು ಬೆಂಗಳೂರಿನ ರಾಜರಾಜೇಶ್ವರಿ ಕ್ಷೇತ್ರದ ಬಿ ಜೆ ಪಿ ಶಾಸಕ ಮುನಿರತ್ನ, ಇನ್ನೊಂದು ಚನ್ನಪಟ್ಟಣದ ಮಾಜಿ ಶಾಸಕರಾಗಿದ್ದಂಥ ಸಿ ಪಿ ಯೋಗೀಶ್ವರ್. ಅವರೇ ಬಹಳ ಉತ್ಸಾಹವನ್ನು ತೋರಿಸಿ ಬಿ ಜೆ ಪಿ ನಾಯಕರ ಮನವೊಲಿಸಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನೇ ಅಭ್ಯರ್ಥಿಯನ್ನು ಮಾಡಬೇಕು, ಲೋಕಸಭಾ ಚುನಾವಣೆಯಲ್ಲಿ ನಾವು ಅವರನ್ನು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ. ಅಂತಿಮವಾಗಿ ಅವ್ರು ಹೇಗೆ ಅಂದ್ಕೊಂಡಿದ್ರು ಅದೇ ರೀತಿಯಾಗಾಯಿತು. ಅವರಿಗೆ ಬಿ ಜೆ ಪಿ ಟಿಕೆಟ್ ಕೊಡ್ತು, ಇನ್ನೊಂದು ಕಡೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಕೂಡ ಆಯಿತು. ಎಲ್ಲವುದು ಅಂದುಕೊಂಡಂತೆ ಆಗಿ ಡಿ ಕೆ ಸುರೇಶ್ರನ್ನೇ ಅಲ್ಲಿ ಸೋಲಿಸುವಂತಾಯಿತು. ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆದ್ದರು. ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆಲ್ಲೋದಕ್ಕೆ ಮುಖ್ಯ ಕಾರಣ ಯಾರು ಕೇಳಿದ್ರೆ, ಒಂದು ಸಿ ಪಿ ಯೋಗೀಶ್ವರ್, ಇನ್ನೊಂದು ಆರ್ ಆರ್ ನಗರದ ಮುನಿರತ್ನ. ಇವರಿಬ್ಬರ ಹೊರತಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆಲ್ಲೋದು ಅಷ್ಟು ಸುಲಭ ಇರಲಿಲ್ಲ. ಡಿ ಕೆ ಸುರೇಶ್ರನ್ನ ಎದುರು ಹಾಕ್ಕೊಂಡು ಅವರ ವಿರುದ್ಧ ರಾಜಕಾರಣ ಮಾಡಿ ಇಡೀ ಲೋಕಸಭೆಯಲ್ಲಿ ಗೆಲುವು ತಂದುಕೊಟ್ಟಂಥ ಇಬ್ಬರು ನಾಯಕರು. ಯಾಕಷ್ಟು ಹೋರಾಟ ಮಾಡಿದ್ರು ಕೇಳಿದ್ರೆ, ಒಂದು ಆರ್ ಆರ್ ನಗರದಲ್ಲಿ ಮುನಿರತ್ನಗೆ ವೈಯಕ್ತಿಕವಾಗಿ ಒಂದಷ್ಟು ಹಿತಾಸಕ್ತಿಗಳಿದ್ವು. ಅಲ್ಲಿ ಸುರೇಶ್ ಗೆದ್ದಿದ್ದೆ ಆದರೆ ಮುನಿರತ್ನ ರಾಜಕಾರಣ ಮಾಡೋದು ಬಹಳ ಕಷ್ಟ ಆಗ್ತಾ ಇತ್ತು. ಹೀಗಾಗಿ ಮುನಿರತ್ನ ಓಡಾಡಿದ್ರು. ಸಿ ಪಿ ಯೋಗೀಶ್ವರ್ಗಿದ್ದಂತಹ ಕನಸೇನು? ಈಗ ಇಲ್ಲೇನಾದರೂ ನಾನು ಓಡಾಟ ನಡೆಸಿದ್ದೆ ಆದರೆ ಮುಂದೆ ನನಗೆ ಹೆಲ್ಪ್ ಆಗುತ್ತೆ. ಹೇಗೆ ಹೆಲ್ಪ್ ಆಗುತ್ತೆ? ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಚುನಾವಣೆ ಎದುರಿಸ್ತಾ ಇದ್ದಾರೆ, ಸಹಜವಾಗಿ ಅವರು ಗೆಲ್ತಾರೆ. ಇಲ್ಲಿ ಮಂಜುನಾಥ್ ಗೆದ್ದಿದ್ದೆ ಆದರೆ ಮುಂದೆ ನನಗೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷ ಹೆಲ್ಪ್ ಮಾಡಬಹುದು, ಈ ಒಂದು ನಿರೀಕ್ಷೆ ಸಿ ಪಿ ಯೋಗೀಶ್ವರ್ಗಿತ್ತು. ಹಾಗಾಗಿ ಅವರು ಅಷ್ಟೊಂದು ಓಡಾಟ ನಡೆಸಿದ್ದು. ಆದರೆ ಮಿತ್ರರೇ, ಕುಮಾರಸ್ವಾಮಿ ಅವರು ಆರಂಭದಿಂದಲೂ ಕೂಡ ಸಿ ಪಿ ಐ ಜೊತೆಗೆ ಒಂದು ಅಂತರವನ್ನು ಕಾಯ್ದುಕೊಂಡು ಬಂದರು. ಯಾಕೆ ಗೊತ್ತಾ? ಸಿ ಪಿ ಯೋಗೀಶ್ವರ್ ಬಿ ಜೆ ಪಿಯಲ್ಲಿದ್ದಾರೆ, ಈಗೇನಾದರೂ ಸೀಟನ್ನು ಬಿಟ್ಟುಕೊಟ್ಟಿದ್ದೆ ಆದರೆ ಮುಂದೆ ನನಗೆ ಸಮಸ್ಯೆ ಆಗಬಹುದು. ಕುಮಾರಸ್ವಾಮಿ ಅವರ ಮುಂದಾಲೋಚನೆ, ಅವ್ರು ಹೇಗೆ ಯೋಚನೆ ಮಾಡಿದ್ರು? ಈಗ ಸಿ ಪಿ ಯೋಗೀಶ್ವರ್ಗೆ ಬಿ ಜೆ ಪಿಯಿಂದ ಟಿಕೆಟ್ ಕೊಟ್ಟರೆ ಅವರು ಮತ್ತೆ ಗಟ್ಟಿಗೊಳ್ತಾರೆ. ಕಳೆದ 2 ಚುನಾವಣೆಯಲ್ಲಿ ಸಿ ಪಿ ಯೋಗೀಶ್ವರ್ ಅವರನ್ನು ಸೋಲಿಸಿದ್ದೀವಿ, ಅವ್ರಿಗೆ ಹಿನ್ನಡೆ ಆಗಿದೆ. ಈಗ ಮತ್ತೆ ಅವರು ಕ್ಷೇತ್ರದಲ್ಲಿ ಆಳವಾಗಿ ಬೇರು ಬಿಟ್ಟು ಬಿಡಬಹುದು. ಮುಂದೆ ಚುನಾವಣೆ ಆದಂತಹ ಸಂದರ್ಭದಲ್ಲಿ ನನಗೆ ಕ್ಷೇತ್ರ ಇಲ್ಲ ಆಗತ್ತೆ ಅಂತ ಕುಮಾರಸ್ವಾಮಿ ಅವರಿಗೆ ಅನಿಸೋದಕ್ಕೆ ಶುರುವಾಯಿತು. ಯಾಕೆಂದರೆ ಮುಂದೆ ಅವರು ವಿಧಾನಸಭೆಗೆ ಸ್ಪರ್ಧೆ ಮಾಡುವಂಥದ್ದು, ಏನು ಕೇಂದ್ರದ ರಾಜಕಾರಣವನ್ನು ಕುಮಾರಸ್ವಾಮಿ ಮಾಡ್ಕೊಂಡಿರೋದಿಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇರುವಂಥದ್ದು ರಾಜ್ಯ ರಾಜಕಾರಣವೇ. ಹೀಗಾಗಿ ಮುಂದೆ ತನಗೆ ಕ್ಷೇತ್ರ ಇಲ್ಲ ಆಗತ್ತೆ ಅಥವಾ ನನ್ನ ಮಗನಿಗೆ ಕ್ಷೇತ್ರ ಇಲ್ಲ ಆಗತ್ತೆ ಅನ್ನುವಂಥ ಆತಂಕದಲ್ಲಿ ಕುಮಾರಸ್ವಾಮಿ ಏನು ಮಾಡಿದ್ರು? ಸಿ ಪಿ ಯೋಗೇಶ್ವರರಿಂದ ಅಂತರ ಕಾಯ್ದುಕೊಂಡ್ರು. ಅಂತಿಮವಾಗಿ ಕುಮಾರಸ್ವಾಮಿಗೆ ಮಾಡು ಇಲ್ಲವೇ ಮಡಿ ಎನ್ನುವಂಥ ಸ್ಥಿತಿ ನಿರ್ಮಾಣ ಆಯಿತು. ಯಾಕೆ ಗೊತ್ತಾ? ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಟ್ಟರೆ ಗೆಲ್ಲೋದು ಸುಲಭ, ಈಸಿಯಾಗಿ ಗೆಲ್ಲಬಹುದು. ಅದನ್ನು ಬಿಟ್ಟು ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡ್ತೀನಿ ಅಂತಂದರೆ ಸಿ ಪಿ ಯೋಗೀಶ್ವರ್ ಸಹಜವಾಗಿ ಬಿ ಜೆ ಪಿಯನ್ನು ಬಿಟ್ಟು ಅವರು ಪಕ್ಷೇತರವಾಗಿ ಆದರೂ ಸ್ಪರ್ಧೆ ಮಾಡಬಹುದಿತ್ತು, ಇಲ್ಲ ಕಾಂಗ್ರೆಸ್ ಅನ್ನಾದರೂ ಸೇರಿಕೊಳ್ತಾರೆ ಅನ್ನುವಂಥ ಆತಂಕ ಇತ್ತು. ಕುಮಾರಸ್ವಾಮಿ ಎಲ್ಲೋದನ್ನು ನೋಡಿ ಸ್ವಲ್ಪ ವಿಳಂಬ ಮಾಡಿದ್ರು. ಅವರು ಯಾವುದೇ ನಿರ್ಧಾರವನ್ನು ಕೈಗೊಳ್ಳೋದಕ್ಕೂ ಕೂಡ ಸಾಕಷ್ಟು ವಿಳಂಬ ಮಾಡಿಬಿಟ್ರು. ನೀವೇ ಗಮನಿಸ್ತಾ ಇದ್ರಿ, ಕುಮಾರಸ್ವಾಮಿ ಅವರಿಗೆ ಬಿ ಜೆ ಪಿ ಏನು ಹೇಳಿತ್ತು? ಸಿ ಪಿ ಯೋಗೀಶ್ವರರನ್ನು ನಿಮ್ಮ ಜೆ ಡಿ ಎಸ್ಸಿಗೆ ಸೇರಿಸ್ಕೊಳ್ಳಿ, ಜೆ ಡಿ ಎಸ್ನಿಂದಲೇ ಟಿಕೆಟ್ ಕೊಟ್ಟು ಚುನಾವಣೆಯನ್ನು ನಿಲ್ಲಿಸಿ ಅಂತ ಬಿ ಜೆ ಪಿ ಅವರೇ ಹೇಳಿದರು. ಆದರೂ ಕುಮಾರಸ್ವಾಮಿ ಸಾಕಷ್ಟು ವಿಳಂಬ ಮಾಡಿದ್ರು. ಸಿ ಪಿ ಯೋಗೀಶ್ವರ್ ತುಂಬ ಆಕ್ಟಿವ್ ಆಗಿದ್ದರು, ಅವರಿಗೆ ಆಪ್ಷನ್ಗಳು ಮುಕ್ತವಾಗಿದ್ವು. ಕುಮಾರಸ್ವಾಮಿ ಅಂತೆ ಒಂದೇ ಆಪ್ಷನ್ ಇಟ್ಕೊಂಡಿರಲಿಲ್ಲ. ಸಿ ಪಿ ಯೋಗೀಶ್ವರ್ಗೆ ಏನಿತ್ತು?
ಒಂದು ಬಿಜೆಪಿಯಿಂದ ನಿಲ್ಲೋದು, ಅದು ಸಾಧ್ಯ ಆಗದೇ ಇದ್ರೆ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಆದರೂ ನಿಲ್ಲೋದು, ಅದು ಸಾಧ್ಯ ಆಗಿಲ್ಲ ಅಂತಂದ್ರೆ ಪಕ್ಷೇತ್ರವಾಗಿ ನಿಲ್ಲೋದು, ಇದು ಬೇಡ ಅಂತಂದ್ರೆ ಕಾಂಗ್ರೆಸ್ಗೆ ಹೋಗಿ ನಿಲ್ಲೋದು. ಯಾವಾಗ ಸಿಪಿವೈ ತನ್ನ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರೋ ಕಾಂಗ್ರೆಸ್ನವರು ಮಿಂಚಿನ ಕಾರ್ಯಾಚರಣೆ ಮಾಡಿದ್ದಾರೆ. ಸಿಪಿ ಯೋಗೇಶ್ವರ್ ಜೊತೆಗೆ ನಿರಂತರವಾಗಿ ಟಚ್ ನಲ್ಲಿದ್ರು, ಡಿ ಕೆ ಶಿವಕುಮಾರ್ ತನ್ನೆಲ್ಲ ಈಗೋವನ್ನ ಬಿಟ್ಟು ಸಿಪಿಐ ಜೊತೆಗೆ ಮಾತನಾಡಿದ್ರು, ಸಿಪಿ ಯೋಗೇಶ್ವರ್ಗೆ ಸಾಕಷ್ಟು ಆಫರ್ ಮಾಡಿದ್ರು. ಕಾಂಗ್ರೆಸ್ ಏನೇನು ಆಫರ್ ಮಾಡಿದೆ ಗೊತ್ತಾ? ಮೊದಲನೆಯದಾಗಿ ಚುನಾವಣೆಯ ಸಂಪೂರ್ಣ ಹೊಣೆಗಾರಿಕೆಯನ್ನು ನಾವು ನೋಡ್ಕೊಳ್ತೀವಿ, ನನ್ನ ತಮ್ಮನಿಗೆ ಆ ಇಡೀ ಜವಾಬ್ದಾರಿಯನ್ನು ವಹಿಸ್ತೀನಿ, ಅಂದರೆ ಡಿ ಕೆ ಸುರೇಶ್ಗೆ ಸಂಪೂರ್ಣ ಚುನಾವಣೆಯ ಹೊಣೆಗಾರಿಕೆಯನ್ನು ವಹಿಸ್ತೀನಿ, ಜೊತೆಗೆ ಗೆಲ್ಲೋದಕ್ಕೆ ಏನು ಹಣ ಖರ್ಚಾಗತ್ತಲ್ಲ ಅದನ್ನೆಲ್ಲ ನಾವೇ ನೋಡ್ಕೊಳ್ತೀವಿ, ನಿಮ್ಗೆ ಯಾವುದೇ ಉಸಾಬರಿ ಬೇಡ, ನಿಮ್ಮನ್ನು ಗೆಲ್ಲಿಸ್ಕೊಂಡು ಬರುವಂಥ ಜವಾಬ್ದಾರಿ ನಮ್ಮದು, ಗೆದ್ದ ಬಳಿಕವೂ ಕೂಡ ನಿಮಗೆ ಕ್ಯಾಬಿನೆಟ್ ರ್ಯಾಂಕ್ನ ಹುದ್ದೆಯನ್ನು ಕೊಡ್ತೀನಿ, ಹೀಗಂತ ಸಿ ಪಿ ಯೋಗೇಶ್ವರ್ಗೆ ಆಫರ್ ಕೊಟ್ಟರು. ಮಿತ್ರರು, ಇದಕ್ಕಿಂತ ಬೇಕಾ? ಚಿನ್ನದ ತಟ್ಟೆಯಲ್ಲಿ ಆಫರ್ ತಂದಿಟ್ಟ ಹಾಗೆ. ಮೊದಲನೇದಾಗಿ ಬೈ ಎಲೆಕ್ಷನ್ ನಡೆಸೋದಕ್ಕೆ ಸಾಕಷ್ಟು ಹಣ ಖರ್ಚಾಗುತ್ತೆ, ಸಂಪನ್ಮೂಲಗಳು ಬಹಳ ಬೇಕಾಗುತ್ತೆ, ಯಾಕೆಂದರೆ ಬೈ ಎಲೆಕ್ಷನ್ ಜನರಲ್ ಎಲೆಕ್ಷನ್ ನಡೆಸದಂತಲ್ಲ, ಬಹಳ ಕಷ್ಟ. ಇದು ಸಿಪಿವೈಗೆ ಬಹಳ ಆತಂಕ ಇತ್ತು. ಮೈತ್ರಿ ಅಭ್ಯರ್ಥಿ ಆದರೆ ಸ್ವಲ್ಪ ಹಣ ಖರ್ಚು ಕಡಿಮೆ ಆಗುತ್ತೆ ಅಂತ ಅಂದುಕೊಂಡಿದ್ರು. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ, ಸಿಪಿವೈಗೆ ಹಣದ ಅವಶ್ಯಕತೆ ಇದೆ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಾನು ಎಷ್ಟು ಬೇಕಾದರೂ ಖರ್ಚು ಮಾಡ್ತೀನಿ, ನಿನ್ನನ್ನು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ. ಎರಡನೇದಾಗಿ, ಗೆದ್ದ ಬಳಿಕವೂ ಕೂಡ ಬಿಜೆಪಿ ಅಥವಾ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಗೆದ್ದರೆ ಕೇವಲ ಎಂ ಎಲ್ ಎ ಆಗಿರಬೇಕು, ಅದಕ್ಕಿಂತ ಹೆಚ್ಚೇನೂ ಇಲ್ಲ. ಆದರೆ ಕಾಂಗ್ರೆಸ್ನಿಂದ ಗೆದ್ದರೆ ಕ್ಯಾಬಿನೆಟ್ ರ್ಯಾಂಕ್ನ ಹುದ್ದೆ ಸಿಗುತ್ತೆ, ಅದು ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಇರಬಹುದು ಅಥವಾ ಮಂತ್ರಿ ಸ್ಥಾನವೇ ಇರಬಹುದು. ಸಿ ಪಿ ವೈಗೆ ಈ ರೀತಿಯ ಆಫರ್ಗಳನ್ನು ಕೊಡಲಾಯಿತು. ಸಿ ಪಿ ಯೋಗೇಶ್ವರ್ಗೆ ಅನ್ನಿಸ್ತು, ಇದು ಬೆಟರ್ ಆಪ್ಷನ್, ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ. ಇವತ್ತು ಅವರು ಕಾಂಗ್ರೆಸ್ಸನ್ನು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನಿಂದಲೇ ಟಿಕೆಟ್ ಪಡೆದು ಅವರು ಚುನಾವಣೆಯನ್ನು ಎದುರಿಸ್ತಾರೆ, ಸಂಪೂರ್ಣ ಚುನಾವಣೆಯನ್ನು ಕಾಂಗ್ರೆಸ್ ನೋಡ್ಕೊಳ್ಳುತ್ತೆ. ಇಲ್ಲಿ ಲೂಸರ್ ಯಾರು? ಕುಮಾರಸ್ವಾಮಿ. ಕುಮಾರಸ್ವಾಮಿಗೆ ಈಗ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿ ಇಲ್ಲ. ಅವರು ಒಂದ ನಿಖಿಲ್ ಕುಮಾರಸ್ವಾಮಿಯನ್ನು ನಿಲ್ಲಿಸಬೇಕು, ಇಲ್ಲ ಅನಿತಾ ಕುಮಾರಸ್ವಾಮಿಯನ್ನು ನಿಲ್ಲಿಸಬೇಕು, ಇಲ್ಲ ಕಾರ್ಯಕರ್ತನಿಗೆ ಟಿಕೆಟ್ ಕೊಡಬೇಕು. ಬಿಜೆಪಿ ಔಟ್ ಆಫ್ ದ ಗೇಮ್. ಯಾಕೆ ಅಂತಂದರೆ ಬಿಜೆಪಿಗೆ ಅಲ್ಲಿ ಓಟ್ ಇಲ್ಲ. ಓಟ್ ಇತ್ತು ಯಾರ ಕಾರಣದಿಂದಾಗಿ? ಸಿ ಪಿ ವೈ ಕಾರಣದಿಂದಾಗಿ. ಈಗ ಆ ಓಟ್ ಸಿ ಪಿ ವೈ ಜೊತೆಗೆ ಹೋಯಿತು. ಈಗ ಬಿಜೆಪಿಗೆ ಅಲ್ಲೇನು ದೊಡ್ಡ ಓಟ್ ಬ್ಯಾಂಕ್ ಇಲ್ಲ. ಹೀಗಾಗಿ ಕುಮಾರಸ್ವಾಮಿ ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸುವಂತಹ ಸನ್ನಿವೇಶ ಬಂತು. ಈ ಚನ್ನಪಟ್ಟಣ ಕ್ಷೇತ್ರ ಹೇಗಿದೆ, ಸಿಪಿವೈನ ಸಾಮರ್ಥ್ಯ ಏನಿದೆ ನೋಡೋದಾದ್ರೆ, 1999 ಮೊದಲ ಬಾರಿಗೆ ಸಿಪಿ ಯೋಗೇಶ್ವರ್ ಸ್ವತಂತ್ರ ಅಭ್ಯರ್ಥಿಯಾಗಿ ಚನ್ನಪಟ್ಟಣದಲ್ಲಿ ನಿಲ್ತಾರೆ, ಅವರನ್ನ ಜನ ಗೆಲ್ಲಿಸ್ತಾರೆ, ಅವರಿಗೊಂದು ಸೈನಿಕ ಅನ್ನುವಂಥ ಇಮೇಜ್ ಇತ್ತು, ಅವ್ರು ಗೆದ್ದು ಬಂದರು. 1999 ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲ್ತಾರೆ, 2004 ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ, 2008 ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ. ಈ ಎರಡೂ ಚುನಾವಣೆಯನ್ನು ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಚಿಹ್ನೆಯಡಿ ಗೆಲ್ತಾರೆ. ಆನಂತರ 2009 ಇವರು ಆಪರೇಷನ್ ಕಮಲಕ್ಕೊಳಗಾಗ್ತಾರೆ. ನಿಮಗೆಲ್ಲ ಗೊತ್ತು, ಯಡಿಯೂರಪ್ಪನವರ ಸರ್ಕಾರ ಬಂದಿರುತ್ತೆ, ಅವರಿಗೆ ಪೂರ್ಣ ಬಹುಮತ ಬಂದಿರೋದಿಲ್ಲ, ಆಗ ಬಿಜೆಪಿ ಆಪರೇಷನ್ ಕಮಲ ಮಾಡುತ್ತೆ. ಆ ಸಂದರ್ಭದಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಾದಂಥವರು ಈ ಸಿಪಿ ಯೋಗೇಶ್ವರ್ ಕೂಡ ಒಬ್ಬರು. ಆದರೆ 2009 ನಡೆದಂತಹ ಬೈ ಎಲೆಕ್ಷನ್ನಲ್ಲಿ ಸಿಪಿ ಯೋಗೇಶ್ವರ್ ಗೆಲ್ಲೋದಿಲ್ಲ, ಅಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಎಂ ಸಿ ಅಶ್ವಥ್ ಗೆಲ್ತಾರೆ. ಸಿಪಿವೈಗೆ ಮೊದಲ ಬಾರಿಗೆ ದೊಡ್ಡ ಹಿನ್ನಡೆ ಆಗುತ್ತೆ. ಆನಂತರ 2011 ಮತ್ತೆ ಬೈ ಎಲೆಕ್ಷನ್ ನಡೆಯುತ್ತೆ. ಆ ಎಲೆಕ್ಷನ್ನಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಗೆಲ್ತಾರೆ. ಆನಂತರ 2013 ಈ ಬಿಜೆಪಿಯೇ ಒಡೆದು ಹೋಳಾಗ್ಬಿಟ್ಟಿತ್ತು. ಒಂದು ಕಡೆ ಯಡಿಯೂರಪ್ಪನವರು ಕೆಜೆಪಿ ಕಟ್ಕೊಂಡಿದ್ರು, ಬಿಜೆಪಿ ಒಡೆದು ಹೋಗ್ಬಿಟ್ಟಿತ್ತು, ರಾಮುಲು ಬೇರೆ ಬೇರೆ ಹೋಗಿದ್ರು, ಹೀಗಾಗಿ ಸಿ ಪಿ ವೈಗೆ ಏನನ್ನಿಸುತ್ತೆ, ಬಿಜೆಪಿಯಿಂದ ನಿಂತರೆ ಗೆಲ್ಲೋದು ಕಷ್ಟ ಅಂತ. ಆಗ ಸಮಾಜವಾದಿ ಪಕ್ಷದಿಂದ ಚುನಾವಣೆಯನ್ನು ಎದುರಿಸ್ತಾರೆ, ಎಸ್ ಪಿ ಅಭ್ಯರ್ಥಿಯಾಗಿ 2013 ಚುನಾವಣೆಯನ್ನು ಗೆಲ್ತಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ಅಂಶ ಏನು ಕೇಳಿದ್ರೆ, ಆಗ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿದ್ದು ಅನಿತಾ ಕುಮಾರಸ್ವಾಮಿ. ಅನಿತಾ ಕುಮಾರಸ್ವಾಮಿ ಅವರನ್ನು ಸಿ ಪಿ ಯೋಗೇಶ್ವರ್ 2013 ಸೋಲಿಸ್ತಾರೆ, ಇದು ಕುಮಾರಸ್ವಾಮಿ ಅವರನ್ನು ಕೆರಳಿಸುತ್ತೆ. ಆನಂತರ 2018 ಕುಮಾರಸ್ವಾಮಿ ಅವರು ಏನು ಪ್ಲಾನ್ ಮಾಡ್ತಾರೆ ಕೇಳಿದ್ರೆ, ರಾಮನಗರದಲ್ಲೂ ಚುನಾವಣೆಗೆ ನಿಲ್ತಾರೆ, ಚನ್ನಪಟ್ಟಣದಲ್ಲೂ ಕೂಡ ಚುನಾವಣೆಗೆ ನಿಲ್ತಾರೆ. ಹೀಗಾಗಿ ಸಿ ಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ 2018 ಸೋತೋಗ್ತಾರೆ. ಕುಮಾರಸ್ವಾಮಿ ಗೆಲ್ತಾರೆ, ರಾಮನಗರದಲ್ಲೂ ಗೆದ್ದಿದ್ರು, ರಾಮನಗರಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಅನಿತಾ ಕುಮಾರಸ್ವಾಮಿಯನ್ನು ನಿಲ್ಲಿಸ್ತಾರೆ ರಾಮನಗರದ ಅಭ್ಯರ್ಥಿಯಾಗಿ. ಇಲ್ಲಿ ಕುಮಾರಸ್ವಾಮಿ ಅವರ ಗೇಮ್ ಪ್ಲಾನ್ ವರ್ಕೌಟ್ ಆಗುತ್ತೆ, ಸಿ ಪಿ ವೈಗೆ 2018 ಹಿನ್ನಡೆ ಆಗುತ್ತೆ. ಆನಂತರ 2023 ಚುನಾವಣೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಅಭ್ಯರ್ಥಿ ಆಗ್ತಾರೆ, ಸಿ ಪಿ ಯೋಗೇಶ್ವರ್ ಆಗಲೂ ಕೂಡ ಸೋತೋಗ್ತಾರೆ. ಆದರೆ ಇಲ್ಲಿ ಸೋಲಿನ ಅಂತರವನ್ನು ನೋಡಿ. ಸಿ ಪಿ ಯೋಗೇಶ್ವರ್ಗೆ 2023 ಚುನಾವಣೆಯಲ್ಲಿ 80,667 ಮತಗಳು ಬಂದಿತ್ತು, ಅದೇ ಕುಮಾರಸ್ವಾಮಿ ಅವರಿಗೆ 96,592 ಮತಗಳು ಬಂದಿತ್ತು. 15,915 ಮತಗಳ ಅಂತರದಿಂದ ಕುಮಾರಸ್ವಾಮಿ ಗೆದ್ದಿದ್ರು. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಕುಮಾರಸ್ವಾಮಿ ಅವರಿಗೂ ಸಿ ಪಿ ಯೋಗೇಶ್ವರ್ಗೂ ಬಹಳ ಏನು ದೊಡ್ಡ ಅಂತರ ಇಲ್ಲ. ಈಗ ಪರಿಸ್ಥಿತಿ ಬದಲಾಗಿದೆ, ಕುಮಾರಸ್ವಾಮಿ ಅವರು ಅಲ್ಲಿ ಅಭ್ಯರ್ಥಿ ಅಲ್ಲ. ಚನ್ನಪಟ್ಟಣವನ್ನು ಜೆ ಡಿ ಎಸ್ 2 ಗೆದ್ದಿದೆ ಅಂತಂದ್ರೆ ಅದು ಕುಮಾರಸ್ವಾಮಿ ಅವರ ಕಾರಣದಿಂದ ಗೆದ್ದಿದೆ. ಈಗ ಕುಮಾರಸ್ವಾಮಿ ಅಲ್ಲಿ ಅಭ್ಯರ್ಥಿ ಅಲ್ಲ, ಯಾರೋ ಬೇರೆ ಕಾರ್ಯಕರ್ತರಿಗೆ ಕೊಡಬೇಕು, ಬೇರೆ ಪ್ರಬಲವಾದ ಅಭ್ಯರ್ಥಿ ಕೂಡ ಇಲ್ಲ. ಅನಿತಾ ಕುಮಾರಸ್ವಾಮಿ ಕೊಟ್ಟರೂ ಕೂಡ ಸೋಲುವ ಚಾನ್ಸ್ ಇದೆ, ನಿಖಿಲ್ ಕುಮಾರಸ್ವಾಮಿ ನಿಂತರೂ ಕೂಡ ಗೆಲ್ಲುವಂತಹ ಚಾನ್ಸಸ್ ಬಹಳ ಕಡಿಮೆ ಇದೆ, ಯಾಕೆಂದರೆ ಜೆ ಡಿ ಎಸ್ಗೆ ಆ ಕ್ಷೇತ್ರ ಅಷ್ಟೊಂದು ಭದ್ರ ಇಲ್ಲ. ಇನ್ನು ಓವರ್ಆಲ್ ಚನ್ನಪಟ್ಟಣದಲ್ಲಿ 1,30,000 ವೋಟರ್ಸ್ ಇದ್ದಾರೆ. ಇದರಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ 85% ವೋಟ್ ಆಗಿತ್ತು, ತುಂಬ ಅತಿ ಹೆಚ್ಚು ಮತದಾನ ಆಗುವಂಥ ಕ್ಷೇತ್ರ ಅದು, ಜನ ಬಹಳ ಉತ್ಸಾಹದಿಂದ ಮತ ಹಾಕ್ತಾರೆ.
ಇಲ್ಲಿ ಒಂದು 45,000 ಮುಸ್ಲಿಂ ಓಟಿದೆ. ಇದು ಬಹಳ ನಿರ್ಣಾಯಕವಾದಂತಹ ಓಟ್ಗಳು. ಈ ಹಿಂದೆ JDSನಿಂದ ಕುಮಾರಸ್ವಾಮಿ ಅವರು ನಿಂತಹ ಸಂದರ್ಭದಲ್ಲಿ ಈ ಎಲ್ಲಾ ಮುಸ್ಲಿಂ ಓಟ್ಗಳು ಕೂಡ JDSಗೆ ಬರ್ತಾ ಇತ್ತು. ಯಾಕೆಂದ್ರೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಬಲವಾಗಿರ್ತಾ ಇರಲಿಲ್ಲ, ಮುಸ್ಲಿಂ ಓಟ್ ಕಾಂಗ್ರೆಸ್ಗೆ ಹೋಗ್ತಾ ಇರಲಿಲ್ಲ. ಒಂದು 15,000 ಓಟ್ ಹೋದ್ರೂ ಕೂಡ ಉಳಿದಿದ್ದೆಲ್ಲಾ ಮುಸ್ಲಿಂ ಓಟ್ಗಳು ಕೂಡ JDSಗೆ ಸಿಗ್ತಾ ಇತ್ತು. ಸಿಪಿ ಯೋಗೇಶ್ವರ್ಗೆ ಒಕ್ಕಲಿಗ ಓಟ್ ಬರ್ತಾ ಇತ್ತು, ಜೊತೆಗೆ BJPಯ ಓಟ್ಗಳು ಒಂದಷ್ಟು ಬರ್ತಾ ಇತ್ತು. ಸ್ವಂತ ವರ್ಚಸ್ಸಿನಲ್ಲಿ ಸಿಗುವಂತಹ ಓಟ್ಗಳು ಸಿಪಿ ಯೋಗೇಶ್ವರ್ಗೆ ಬರ್ತಾ ಇತ್ತು. ಕುಮಾರಸ್ವಾಮಿ ಅವರು ಈಸಿಯಾಗಿ ಗೆಲ್ತಾ ಇದ್ರು. ಈಗ ಮಿತ್ರರೇ, ಆ ಸಂಪೂರ್ಣವಾಗಿ 45,000 ಮುಸ್ಲಿಂ ಓಟ್ಗಳೇನಿದೆ ಇದು ಕಾಂಗ್ರೆಸ್ಗೆ ಶಿಫ್ಟ್ ಆಗುತ್ತೆ, CPYಗೆ ಪ್ಲಸ್ ಆಗುತ್ತೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ 85,000 ಮತಗಳು ಬಂದಿತ್ತು. ಅಲ್ಲಿ CN ಮಂಜುನಾಥ್ ಅವರಿಗೆ ಲೀಡ್ ಸಿಕ್ಕಿತ್ತು, ಆದರೂ ಕೂಡ DK ಸುರೇಶ್ಗೆ 85,000 ಮತಗಳು ಬಂದಿದ್ವು. ಹೀಗಾಗಿ ಸಿಪಿ ಯೋಗೇಶ್ವರ್ ಕೈ ಮೇಲಾಗಿದೆ. DK ಶಿವಕುಮಾರ್ ಬಹಳ ದೊಡ್ಡ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ, ಕುಮಾರಸ್ವಾಮಿ ಅವರಿಗೆ ಹಿನ್ನಡೆಯಾಗಿದೆ. 2023 ವಿಧಾನಸಭಾ ಚುನಾವಣೆಯಲ್ಲಿ DK ಶಿವಕುಮಾರ್ ಕೈ ಮೇಲಾಯಿತು. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿಬಿಡ್ತು, JDS 19 ಕ್ಷೇತ್ರಕ್ಕೆ ಸೀಮಿತ ಆಯಿತು. ಅದೇ ಸೇಡನ್ನು ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ತೀರಿಸಿಕೊಂಡ್ರು. ಸ್ವತಃ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ರನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲಿಸಿದ್ರು. ಇದು DK ಶಿವಕುಮಾರ್ ಅವರ ಹಿನ್ನಡೆ. ಲೋಕಸಭಾ ಚುನಾವಣೆಯಲ್ಲಿ DK ಹಿನ್ನಡೆ ಆಯಿತು, ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿಗೆ ಹಿನ್ನಡೆ ಆಯಿತು. ಈಗ ಮತ್ತೆ ಬೈ ಎಲೆಕ್ಷನ್ ಬರ್ತಾ ಇದೆ. ಆರಂಭಿಕ ಟ್ರೆಂಡನ್ನು ನೋಡಿದ್ರೆ ಕುಮಾರಸ್ವಾಮಿ ಅವರಿಗೆ ಹಿನ್ನಡೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಸಿಪಿ ಯೋಗೇಶ್ವರ್ ಅಲ್ಲಿ ಗೆಲ್ಲುವಂತಹ ಕುದುರೆ. ಅದಕ್ಕೋಸ್ಕರವಾಗಿ DK ಶಿವಕುಮಾರ್ ತನ್ನೆಲ್ಲ ಈಗೋವನ್ನು ಬಿಟ್ಟು, ಹಳೆಯ ದ್ವೇಷವನ್ನು ಬಿಟ್ಟು ಸಿಪಿ ಯೋಗೇಶ್ವರ್ ಅವರನ್ನು ಮತ್ತೆ ಪಕ್ಷಕ್ಕೆ ಕರೆ ತಂದಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಅವರು ಎಲ್ಲೊಂದು ಕಡೆಯಲ್ಲಿ ತಪ್ಪು ಮಾಡಿದ್ರ, ಈ ಭಾವನೆ ಕಾರ್ಯಕರ್ತರಲ್ಲಿ ಬಿಲ್ಡ್ ಆಗಿದೆ. ಸಿಪಿ ಯೋಗೇಶ್ವರ್ಗೆ ಕೊನೆಯ ತನಕವೂ ಕೂಡ BJP ಅಭ್ಯರ್ಥಿಯಾಗಿ ನಿಂತ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ಇತ್ತು. ಯಾಕೆಂದರೆ ಅವ್ರಿಗೆ BJPಯ ಜೊತೆಗೆ ಬಹಳ ಗಾಢವಾದ ನಂಟಿದೆ, ಕೇಂದ್ರದ ಹೈಕಮಾಂಡ್ ಜೊತೆಗೂ ಕೂಡ ಒಳ್ಳೆಯ ಸಂಪರ್ಕ ಇದೆ. ಹೀಗಾಗಿ ಸಿಪಿ ಯೋಗೇಶ್ವರ್ಗೆ ನಾನು BJP ಅಭ್ಯರ್ಥಿ ಆಗಬೇಕು ಅನ್ನುವಂಥ ಉತ್ಸಾಹ ಇತ್ತು, ಬಯಕೆ ಕೂಡ ಇತ್ತು. BJPಯ ಕೇಂದ್ರ ಹೈಕಮಾಂಡ್ ಏನು ಹೇಳಿತ್ತು? ಸಿಪಿ ಯೋಗೇಶ್ವರ್ ಅವರನ್ನ JDSಗೆ ಸೇರಿಸ್ಕೊಳ್ಳಿ, ಈ ಚುನಾವಣೆಯನ್ನು ಸಿಪಿ ಯೋಗೇಶ್ವರ್ JDS ಚಿಹ್ನೆ ಅಡಿಗಡೆ ಎದುರಿಸಲಿ, BJP ಹೈಕಮಾಂಡ್ ಹೇಳಿತ್ತು. ಆದರೂ ಕುಮಾರಸ್ವಾಮಿ ಅವರು ಸ್ವಲ್ಪ ವಿಳಂಬ ಮಾಡಿದ್ರು. ಯಾಕೆಂದರೆ ಕುಮಾರಸ್ವಾಮಿ ಅವರ ಮನಸ್ಸಿನಲ್ಲಿ ಬೇರೆ ಇದ್ದೇ ಇದೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇನ್ನೊಂದು ಚಾನ್ಸ್ ಕೊಡಬೇಕು, ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಿಲ್ಲಿಸಬೇಕು ಅಂತ ಅವರ ಮನಸ್ಸಿನಲ್ಲಿ ಇದ್ದಂತೆ ಕಾಣ್ತಾ ಇದೆ. ಮಿತ್ರರೆ, ನನಗನ್ಸುತ್ತೆ ನಿಖಿಲ್ ಕುಮಾರಸ್ವಾಮಿ ಎರಡು ಚುನಾವಣೆಯನ್ನು ಬಹಳ ಹೀನಾಯವಾಗಿ ಸೋತು ಹೋಗಿದ್ದಾರೆ, ಒಂದು ಮಂಡ್ಯ ಎಲೆಕ್ಷನ್ನು, ಇನ್ನೊಂದು ರಾಮನಗರ ಎಲೆಕ್ಷನ್ನು. ಈಗ ಮತ್ತೆ ಅಂತಹ ಒಂದು ನಿರ್ಧಾರ ಕೈಗೊಂಡಿದ್ದೆ ಆದರೆ ಅದೊಂದು ರೀತಿಯಲ್ಲಿ ನೆಗೆಟಿವ್ ಆಗಿಬಿಡುತ್ತೆ. ನಿಖಿಲ್ ಕುಮಾರಸ್ವಾಮಿ ನಿಲ್ತಾ ಇದ್ದಾರೆ ಎಂದ ತಕ್ಷಣವೇ ಅಲ್ಲೇನು ಮಾತುಗಳು ಬರ್ತವೆ, ಕುಟುಂಬ ರಾಜಕಾರಣ, ಅವರು ಕುಟುಂಬಕ್ಕೆ ಬಿಟ್ಟು ಬೇರೆ ಟಿಕೆಟ್ ಕೊಡೋದಿಲ್ಲ, ಆಗ ಸಹಜವಾಗಿ JDS ಕಾರ್ಯಕರ್ತರಲ್ಲೂ ಒಂದು ಅಸಮಾಧಾನ ಇರುತ್ತೆ. ಇನ್ನೊಂದು ಕಡೆಯಲ್ಲಿ ಜನ ಕೂಡ ಅದೇ ರೀತಿಯಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದು ಬಹಳ ಹಿನ್ನಡೆಗೆ ಕಾರಣ ಆಗಿಬಿಡುತ್ತೆ. ಇದು ರೈಟ್ ಟೈಮ್ ಅಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ರಾಜಕೀಯ ಪ್ರವೇಶ ಮಾಡೋದಕ್ಕೆ. ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೇರೆ ರೀತಿಯಾಗಿ ನಡೆದು ಹೋಗುತ್ತೆ, ಈ ಬೈ ಎಲೆಕ್ಷನ್ಗಳಲ್ಲಿ ಅಷ್ಟು ಸುಲಭವಾಗಿರೋದಿಲ್ಲ ಗೆಲ್ಲೋದಕ್ಕೆ. ಯಾರು ಅಧಿಕಾರದಲ್ಲಿರ್ತಾರೋ, ರಾಜ್ಯದಲ್ಲಿ ಯಾರು ರಾಜ್ಯಭಾರ ಮಾಡ್ತಾ ಇರ್ತಾರೋ ಅವರಿಗೆ ಫೇವರ್ ಆಗಿರುವಂಥ ಚುನಾವಣೆ ಇದು. ಅದು ಹೇಗೇಗಾಗತ್ತೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಇಂತಹ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವರು ಸಿಪಿ ಯೋಗೇಶ್ವರ್ ಅವರನ್ನು ಕೈಬಿಟ್ಟಿರುವಂತಹದ್ದು ಸ್ವತಃ ಕುಮಾರಸ್ವಾಮಿ ಅವರಿಗೆ ವೈಯಕ್ತಿಕವಾಗಿ ಲಾಸ್ ಆದಂತೆ ಕಂಡುಬರ್ತಾ ಇದೆ. ಓವರಾಲ್ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೇನನ್ಸುತ್ತೆ? CPY ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಲ್ಲಿ ಗೆಲ್ಲುವಂತಹ ಚಾನ್ಸಸ್ ಇದೆಯಾ, ಅಥವಾ ನಿಖಿಲ್ ಕುಮಾರಸ್ವಾಮಿ JDS ಅಭ್ಯರ್ಥಿ ಆದರೆ ಅವರು ಗೆಲ್ತಾರಾ? JDS ವರ್ಸಸ್ ಕಾಂಗ್ರೆಸ್ನಲ್ಲಿ ಯಾರ ಕೈ ಮೇಲಾಗಬಹುದು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.